ವಿದ್ಯಾವಂತರಿಗೆ ಮತ್ತು ನಿರುದ್ಯೋಗಿ ಪದವೀಧರಿಗೆ ಮತ್ತು ಹೊಸದಾಗಿ ವಿದ್ಯ ವಿದ್ಯೆಯನ್ನು ಮುಗಿಸಿ ಲಕ್ಷಾಂತರ ಜನ ಪದವೀಧರ ರೀಚೆ ಬರ್ತಾ ಇದ್ದಾರೆ ಅಂಥವರಿಗೆ ನಾವೇನೇನು ಕಾರ್ಯಕ್ರಮಗಳು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಪ್ರಣಾಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೆ ಮತ್ತು ಇತ್ತೀಚೆಗೆ ನಿಮಗೆ ಗೊತ್ತಿದೆ ಎಕ್ಸ್ ಎಲ್ಲ ಎಕ್ಸಾಮ್ ಸ್ಕ್ಯಾಮ್ಸ್ ನಡೀತಾ ಇದೆ ಪಿ ಎಸ್ ಸಿ ಎಕ್ಸಾಮ್ ಸ್ಕ್ಯಾಮ್ ನಡೆದಿದೆ ಅಲ್ಲಿ ಪ್ರಾಮಾಣಿಕವಾಗಿ ಓ ಓದಿದಂಥ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗಿದೆ ಇಂಥ ಎಕ್ಸಾಮ್ ಸ್ಕ್ಯಾಮ್ಗಳು ಮತ್ತು ಆ ಡೀಲಿಂಗ್ ನಡೆಯುವಂಥ ವ್ಯವಸ್ಥೆಯನ್ನು ನಾವು ಕೂಡ ಕಂಡಿಸಿ ಅದಕ್ಕೂ ಕೂಡ ಪ್ರ ಯಾವ ರೀತಿಯಾದಂಥ ಎಕ್ಸಾಮಿನೇಷನ್ನ ಮಾಡ್ಬೋದು ಅನ್ನೋದೇ ನಮ್ಮ ಹತ್ರನೇ ನಮ್ಮ ಪಕ್ಷದಲ್ಲೇ ಒಂದು ಕಾರ್ಯಕ್ರಮ ಇದೆ ಈ ರೀತಿಯಾದಂಥ ಗೋಲ್ಮಾಲ್ಗಳು ಡೀಲಿಂಗ್ಗಳು ಮತ್ತು ಪ್ರತಿಯೊಂದು ಪೋಸ್ಟ್ಗಳನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ನಡೀತಾ ಇದೆ ಈ ಸರ್ಕಾರ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳ್ತಾ ಇದೆ ಆದರೆ ನಾನು ಇದು ನೂರು ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಇದು ಈ ಮೋ ಇದು ನಮ್ಮ ಬೊಮ್ಮಾಯಿಯವರಿಗೆ ಬೊಮ್ಮಾಯಿಯವರು ಎಲ್ಲ ಕಡೆ ಮಾಹಿತಿಯನ್ನು ಪಡ್ಕೊಂಡ್ರೆ ಈ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಅಂದ್ಕೊಂಡ್ರೆ ಅವರು ತುಂಬ ಸಂವೇದನಾಶೀಲರಾದರೆ ಅವರು ಸೂಸೈಡ್ ಮಾಡ್ಕೊಂಡು ಆ ರೀತಿಯಾದಂಥ ಭ್ರಷ್ಟಾಚಾರ ಇವತ್ತು ಇಲ್ಲಿ ಪರೀಕ್ಷೆಗಳಲ್ಲಿ ಎಲ್ಲ ಎಕ್ಸಾಮ್ ಸ್ಕ್ಯಾಮ್ಗಳಲ್ಲಿ ನಡೀತಾ ಇದೆ ಅದ್ರ ಅದಕ್ಕೂ ಕೂಡ ನಾವು ಕಾರ್ಯಕ್ರಮಗಳನ್ನು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಹಾಕ್ಕೊಂಡಿದ್ದೀವಿ